ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. हेलो गाइस वेलकम टू माय चैनल इवती नान वीडियो ली ना निम्मेल्लरिगू न्यू इयर गे पार्टी मेकअप लुक हेगे माड्कोळ्ळोदु अंत तोर्स्ता इदीनि. ई मेकअप लुक ना नीवु वेस्टर्न वेर गाद्रु माड्कोबहुदु इल्ल इंडियन वेर गाद्रु माड्कोबहुदु. ड्रेस सेलेक्षन निम्मदु बट मेकअप नानु तोर्स्तीनि हेगे माड्कोळ्ळोदु अंत. हागे इन्नोंदु स्पेशल इदे एनंद्रे ई मेकअप लुक अल्ली नानु न्यू सेलेक्ट माडिरो लिप्स्टिक हाकोता इदीनि अदु स्टे क्विर्की शेड नंबर 22. नानु कम्युनिटी टैब अल्ली निम्मन्न केळिदे याव लिप्स्टिक हाकोळ्ळि नानु मुंदिन वीडियो अल्ली अंत. सो नीवेल्ल शेड नंबर 22 सेलेक्ट माडिदिरा. इवत्तु नानु आ लिप्स्टिक हाकोळ्ता इदीनि. आ लिप्स्टिक हाकोंडु मेकअप लुक ना क्रियेट माड्ता इदीनि. सो ई मेकअप ना तोर्सोदक्किंत मुंचे यारादरू नन्न चानल गे इन्ना सब्सक्राइब माडिल्ल अंद्रे इवागले सब्सक्राइब माडि, हागे बेल बटन क्लिक माडि. बेल बटन क्लिक माडिद्रे नानु यावदे होस वीडियो अपलोड माडिद्रे निमगे नोटिफिकेशन बरुत्ते. हागे वीडियो लाइक माडि. वीडियो लाइक माडिद्रे इवत्तिन वीडियो निम्मेल्लरिगू इष्ट आगिदे, ई मेकअप लुक निमगे इष्ट आगिदे अंत नंगे गोत्तागुत्ते. सो गाइस प्लीज वीडियो ना लाइक माडि. न्यू इयर पार्टी गे होग्तिर्तीवि इल्ल हागे सेलिब्रेट माड्तीवि ऊरिगे होग्तीवि, ओटनल्लि न्यू इयर अंद्रे यारु खुशि इल्ल हेळि ननगंतू खुशि. नानंतीवागले पार्टी के बुक माड़िदीवी. सो अदरदु वीडियो कूड़ा निम्गे व्लॉगल बरुत्ते. आ वीडियो अंदरे नानु व्लॉग माड़िल्ल अदु न्यू इयर इन इयर एंड आगिल्ल, बट आदमेले निम्गे व्लॉगल्लि अदन्नु कूड़ा तोर्स्तीनि नानु हेगे सेलिब्रेट माड्दे अंत. ಇವಾಗ ಬನ್ನಿ ನನ್ನ ಜೊತೆ ನೀವು ಕೂಡ ನ್ಯೂ ಇಯರ್ ಪಾರ್ಟಿಗೆ ರೆಡಿ ಆಗಿ. ನಾನು ಇವತ್ತು ಏನು ಮಾಡ್ಕೊಂತೀನಿ ಮೇಕಪ್ ಲುಕ್ಕು ಅದೇ ಥರ ಮಾಡ್ಕೊಂತೀನಿ ನಾನು ನ್ಯೂ ಇಯರ್ ಇಯರ್ ಎಂಡ್ಗೆ ಪಾರ್ಟಿಗೆ. ಸೊ ಬನ್ನಿ ನನ್ನ ಜೊತೆ ನ್ಯೂ ಇಯರ್ಗೆ ನೀವು ಕೂಡ ರೆಡಿಯಾಗಿ. ಇದು ಒಂಥರ ಹೇಳಬೇಕು ಅಂದರೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಥರ. ಬನ್ನಿ ಗಾಯ್ಸ್ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಕಪ್ ಮಾಡ್ಕೊಳ್ಳೋದೇನು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ. ಸಿಂಪಲ್ ಆಗಿ ನಾನು ತೋರಿಸ್ಕೊಂಡು ಹೋಗ್ತೀನಿ ಸ್ಟೆಪ್ಸ್ ಎಲ್ಲ, ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಈ ಮೇಕಪ್ ಲುಕ್ನ ನೀವು ಕೂಡ ತುಂಬ ಸಲೀಸಾಗಿ ಅಚೀವ್ ಮಾಡ್ಬೋದು. ಫಸ್ಟು ಟೋನರ್ ಹಾಕ್ಕೊಳ್ಳೋಣ. ನಾನು ಕಾಮ ಆಯುರ್ವೇದ ಪ್ಯೂರ್ ರೋಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ ಟೋನರ್ ಆಗಿ. ನಾನು ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯಾರಿಗಾದರೂ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು. ಹಾಗೆ ನಾನು ತೋರಿಸೋ ಪ್ರಾಡಕ್ಟೇ ಯೂಸ್ ಮಾಡಿ ನೀವು ಮೇಕಪ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆ ಅದನ್ನೇ ಯೂಸ್ ಮಾಡಿ ಮೇಕಪ್ ಮಾಡಿ, ಇಲ್ಲ ನಾನು ತೋರಿಸೋ ಪ್ರಾಡಕ್ಟ್ಸ್ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ನೀವು ಯೂಸ್ ಮಾಡಿ ಮೇಕಪ್ ಮಾಡ್ಬೋದು. ನಾನು ಪ್ರತಿ ಸಾರಿ ಮೇಕಪ್ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ಪ್ರತಿ ಒಂದು ಸ್ಟೆಪ್ ಆದಮೇಲೆ 10 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡಿ. ನಾನು ಸ್ವಲ್ಪ ಡ್ರೈ ಸ್ಕಿನ್ ಇದೆ ಅದಕ್ಕೆ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಪಾರ್ಟಿ ಮೇಕಪ್ ಆಗಿರೋದ್ರಿಂದ ಪ್ರೈಮರ್ ಯೂಸ್ ಮಾಡಿ, ಯಾಕೆಂದರೆ ಪ್ರೈಮರ್ ಯೂಸ್ ಮಾಡಿದ್ರೆ ನಿಮಗೆ ಮೇಕಪ್ ತುಂಬ ಸಮಯ ಇರುತ್ತೆ ಅದಕ್ಕೋಸ್ಕರ. ನಾನು ಸ್ಟೇಕ್ ವಿರ್ಕಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನಾನು ಇವಾಗ ತೋರಿಸ್ತಿರೋ ಮೇಕಪ್ನ ಆಲ್ ಸ್ಕಿನ್ ಟೈಪ್ಸ್ ಅವ್ರು ಮಾಡ್ಕೊಬೋದು, ಇದೇನು ಪರ್ಟಿಕ್ಯುಲರ್ ಆಗಿ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಅಂತೇನಿಲ್ಲ. ಪ್ರೈಮರ್ ಹಚ್ಕೊಂಡಾದಮೇಲೆ ಒಂದು 10 ಸೆಕೆಂಡ್ಸ್ ಬಿಡಿ, ಯಾಕೆಂದರೆ ಪ್ರೈಮರ್ ನಿಮ್ಮ ಸ್ಕಿನ್ಗೆ ಹೊಂದ್ಕೊಬೇಕು ಅದಕ್ಕೋಸ್ಕರ. ನಾನಿವಾಗ ಫೌಂಡೇಶನ್ ಲ್ಯಾಕ್ಮಿ 9 to 5 ಫ್ಲಾಲೆಸ್ ಮೇಕಪ್ ಯೂಸ್ ಮಾಡ್ತಿದ್ದೀನಿ. ಪ್ರತಿ ಸರಿ ಮೇಕಪ್ ಮಾಡಬೇಕಾದ್ರೆ ನಾನು ಆದಷ್ಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಿರ್ತೀನಿ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಫೌಂಡೇಶನ್ ಕೂರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಬ್ಲೆಂಡ್ ಮಾಡಿ. ನೆಕ್ಸ್ಟು ಕನ್ಸೀಲರ್ ಯೂಸ್ ಮಾಡೋಣ. ಪಾರ್ಟಿ ಮೇಕಪ್ ಆಗಿರೋದ್ರಿಂದ ಕನ್ಸೀಲರ್ ಯೂಸ್ ಮಾಡಿದ್ರೆ ನಿಮ್ಮದು ಮಾರ್ಕ್ಸ್, ಅಂಡರ್ ಐ ಕಡೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಆ ಥರದ್ದೆಲ್ಲ ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ.
ಈ ಮೇಕಪ್ ಲುಕ್ನ ಬೇಕಾದ್ರೆ ನೀವು ಯಾವುದಾದ್ರೂ ಮ್ಯಾರೇಜ್ ಆ ಥರ ಫಂಕ್ಷನ್ಗೂ ಮಾಡ್ಕೊಬೋದು. ನಾನು ವೆಟ್ ಆ್ಯಂಡ್ ವೈಲ್ಡ್ ಕನ್ಸೀಲರ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಫೌಂಡೇಶನ್ ಮತ್ತು ಕನ್ಸೀಲರ್ ಆದಮೇಲೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ, ಯಾಕೆಂದರೆ ಪಾರ್ಟಿ ಮೇಕಪ್ ಲುಕ್ ಆಗಿರೋದ್ರಿಂದ ಪಾರ್ಟಿಗೆ ಹೋಗಿರ್ತೀರಾ, ತುಂಬ ಟೈಮ್ ಪಾರ್ಟೀಲಿ ಇರ್ತೀರ, ಸೊ ಆವಾಗ ಸ್ವೆಟ್ ಎಲ್ಲ ಆದರೆ ನಿಮಗೆ ಮೇಕಪ್ ಹೋಗ್ತಾ ಇರುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಅಂತ ಅವ್ರಿಗೆ ತುಂಬ ಜನ ಕೇಳ್ತಿರ್ತೀರ, ರಮ್ಯ ನಮ್ಗೆ ಸ್ವಲ್ಪ ಮೇಕಪ್ ಆದ ತಕ್ಷಣ ಫುಲ್ ನಾವು ಸ್ವೆಟ್ ಆಗಿಬಿಡ್ತೀವಿ, ಆವಾಗ ನಮ್ಮ ಮೇಕಪ್ ಹೊರಟೋಗ್ಬಿಡುತ್ತೆ ಅಂತ. ಅದಕ್ಕೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ. ನಾನಿವತ್ತು ಲ್ಯಾಕ್ಮಿ 9 to 5 ಫ್ಲಾಲೆಸ್ ಮ್ಯಾಟ್ ಕಾಂಪ್ಲೆಕ್ಷನ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಅದು ಈ ರೀತಿಯಾಗಿದೆ ಪ್ಯಾಕೇಜಿಂಗ್, ಈ ರೀತಿಯಾಗಿದೆ ಪ್ಯಾಕೇಜಿಂಗ್, ತುಂಬ ಕ್ಯೂಟ್ ಆಗಿದೆ. ಬಟ್ ನಂಗೆ ಇದಿಷ್ಟ ಆಗಲಿಲ್ಲ, ಇದು ಅದ್ರಲ್ಲಿ ಕೊಟ್ಟಿರೋ ಬಫ್ ನಂಗೆ ಇಷ್ಟ ಆಗಲಿಲ್ಲ, ಬಟ್ ಕಾಂಪ್ಯಾಕ್ಟ್ ಪೌಡರ್ ತುಂಬ ಚೆನ್ನಾಗಿದೆ. ನಿಮ್ಮ ಕನ್ಸೀಲರ್ ಫೌಂಡೇಶನ್ ಎಲ್ಲ ಸೆಟ್ ಮಾಡ್ಕೊಬೇಕು ನೀವು ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಂಡು. ಇವಾಗ ಕಾಂಪ್ಯಾಕ್ಟ್ ಪೌಡರ್ ಕೂಡ ಹಚ್ಚಾಯಿತು, ಲಿಪ್ ಬಾಮ್ ಹಚ್ಚಿಬಿಡೋಣ. ನಾನು ಆರ್ಗ್ಯಾನಿಕ್ ಹಾರ್ವೆಸ್ಟ್ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಐ ಶ್ಯಾಡೋ. ನಾನಿವತ್ತು ಮೇಕಪ್ ರೆವಲ್ಯೂಷನ್ ಲಂಡನ್ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ನಾನಿವತ್ತು ಈ ಕಲರ್ ಯೂಸ್ ಮಾಡ್ತಿದ್ದೀನಿ. ಈ ಪ್ಯಾಲೆಟ್ಟು ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ ಇದ್ರದ್ದು. ಮತ್ತು ಈ ಕಲರ್ ಯೂಸ್ ಮಾಡ್ತಿದ್ದೀನಿ. ಎರಡು ಕಲರ್ ಮಿಕ್ಸ್ ಮಾಡಿ ನಾನು ಇವತ್ತು ಐ ಲುಕ್ ಕ್ರಿಯೇಟ್ ಮಾಡ್ತಿದ್ದೀನಿ ನಂದು. ಚೆನ್ನಾಗಿ ಬ್ಲೆಂಡ್ ಮಾಡೋಣ ಇವಾಗ. ಇವತ್ತು ನಾನು ಐ ಲೈನರ್ ಲ್ಯಾಕ್ಮಿ ಅಬ್ಸಲ್ಯೂಟ್ ಶೈನ್ ಲೈನ್ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಪಾರ್ಟಿ ಮೇಕಪ್ ಲುಕ್ ಅಲ್ವಾ, ಸ್ವಲ್ಪ ಎಲ್ಲ ಶೈನಿಂಗ್ ಶೈನಿಂಗ್ ಆಗಿ ಶಿಮ್ರಿ ಶಿಮ್ರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ನೋಡಿ ಪ್ಯಾಕೇಜಿಂಗ್ ಈ ರೀತಿಯಾಗಿದೆ. ಫ್ರೆಂಡ್ಸ್, ನನ್ನ ಐಲೈನರ್ ಕೂಡ ಹಚ್ಚಾಯಿತು, ಇವಾಗ ನಾನು ಐಬ್ರೋ ಫಿಲ್ ಮಾಡ್ತಿದ್ದೀನಿ. ಐಬ್ರೋ ಫಿಲ್ ಮಾಡೋದಕ್ಕೆ ನಾನು ಮೇಬಿಲಿನ್ ಕ್ರೀಮ್ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಐಬ್ರೋ ಕೂಡ ಫಿಲ್ ಮಾಡಾಯಿತು, ಇವಾಗ ಕಾಜಲ್ ಹಚ್ಚೋಣ. ನಾನು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಕಾಜಲ್ ಕೂಡ ಹಚ್ಚಾಯಿತು, ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲಷ್ ಹಚ್ಚೋಣ, ಯಾಕೆಂದರೆ ಇದು ಪಾರ್ಟಿ ಮೇಕಪ್ ಲುಕ್ ಆಗಿರೋದ್ರಿಂದ ಬ್ಲಷ್ ಹಚ್ಚಿ. ಸಿಂಪಲ್ ಮೇಕಪ್ ಲುಕ್ ಆದರೆ ಬ್ಲಷ್ ಏನು ಅವಶ್ಯಕತೆ ಇಲ್ಲ.
ನಾನು ಈ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಪಫಿ ಬ್ರಷ್ 399 ರುಪೀಸ್ಗೆ 10 ಬ್ರಷ್ ತೊಗೊಂಡಿದ್ದೆ ಇದರ ರಿವ್ಯೂ ಕೂಡ ಮಾಡಿದ್ದೀನಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ನಾನು ಈ ಶೇಡ್ ಯೂಸ್ ಮಾಡ್ತಿದ್ದೀನಿ ಸ್ಮೈಲ್ ಮಾಡಬೇಕು ನೀವು ಬ್ಲಷ್ ಹಚ್ಚಬೇಕಾದ್ರೆ फ्रेंड्स ब्लश कूड़ा हच्चायतु हाइलाइटर यूज याकेंद्रे पार्टी मेकअप लुक अंदमले स्वल्प नमगे ग्लोइंग एफेक्ट बंद्रे सूपर आगिरुत्ते अदक्कोस्कर नानु मेकअप रेवल्यूशन लंडन अल्ट्रा कॉन्टो पैलेटली नानु हाइलाइटर यूज ಇದರಲ್ಲಿ ನಿಮಗೆ ಕಾಂಟೂರ್ ಮಾಡೋದಕ್ಕೂ ಕೂಡ ಸಿಗುತ್ತೆ ಶೇಡ್ಸ್ ಮತ್ತೆ ಹೈಲೈಟರ್ ಶೇಡ್ಸ್ ಕೂಡ ಇದೆ ನಾನು ಇದು ಹೈಲೈಟರ್ ಗೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಇವತ್ತು ಪಾರ್ಟಿ ಮೇಕಪ್ ಲುಕ್ ಅಲ್ಲಿ ಹೈಲೈಟರ್ ಯೂಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ ಹೋಗಬೇಡಿ ಯಾಕೆಂದ್ರೆ ಹೈಲೈಟರ್ ಹಚ್ಚಿಕೊಂಡಷ್ಟು ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಅದಕ್ಕೋಸ್ಕರ ಎಷ್ಟು ಗ್ಲೋ ಬಂದಿದೆ ನೋಡಿ ಈ ತರ ಗ್ಲೋ ಬಂದ್ರೆ ನಿಮಗೆ ಪಾರ್ಟಿ ಮೇಕಪ್ ಲುಕ್ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ನೀವು ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಮಾಡಬೇಕು ಅಂತ ಏನಿಲ್ಲ ಬೇಕಾದ್ರೆ ನಿಮ್ಮತ್ರ ಇರೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಮಾಡಿ ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಮೇಲೆ ಇಂಟರೆಸ್ಟ್ ಇದ್ರೆ ಇವಾಗ ಪಪ್ಪಲ್ ಅಲ್ಲಿ ಆಫರ್ ಕೂಡ ಹೋಗ್ತಾ ಇದೆ ಜಾನ್ 1st ವರೆಗೂ ಆಫರ್ ಇದೆ ನ್ಯೂ ಇಯರ್ ಸೇಲ್ ಅದು ಕೂಪನ್ ಕೋಡ್ ಕೂಡ ಇದೆ ನಾನು ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 25% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಕೂಪನ್ ಕೋಡ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಹಾಗೇನೇ ನಿಮಗೆ ಅಪ್ ಟು 85% ಡಿಸ್ಕೌಂಟ್ ಇದೆ ಇವಾಗ ಪಪ್ಪಲ್ ಅಲ್ಲಿ ನ್ಯೂ ಇಯರ್ ಗೋಸ್ಕರ ಆಪ್ ಇಲ್ಲ ಅಂತಂದ್ರೆ 60% ಡಿಸ್ಕೌಂಟ್ ಆಪ್ ಇದ್ರೆ ಅಪ್ ಟು 85% ಡಿಸ್ಕೌಂಟ್ ಸಿಗುತ್ತೆ ಯಾರಿಗಾದರೂ ಬೈ ಮಾಡೋದಿದ್ರೆ ನೀವು ಬೈ ಮಾಡಿ ಯಾಕೆಂದ್ರೆ ಇವಾಗ ಒಳ್ಳೆ ಪ್ರಾಡಕ್ಟ್ಸ್ ನ ನೀವು ಕಡಿಮೆ ಬೆಲೆಗೆ ತಗೋಬಹುದು ಅದಕ್ಕೋಸ್ಕರ ನೆಕ್ಸ್ಟ್ ಮಸ್ಕರ ಯೂಸ್ ಮಾಡೋಣ ನಾನು ಮೋಡಾ ಕಾಸ್ಮೆಟಿಕ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಮಸ್ಕರ ಕೂಡ ಹಚ್ಚಾಯ್ತು ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಚ್ಚತಾ ಇದೀನಿ ನಾನು ಸ್ಟೇಕ್ ವರ್ಕಿ ಲಿಕ್ವಿಡ್ ಲಿಪ್ಸ್ಟಿಕ್ ಇಂದ ಶೇಡ್ ನಂಬರ್ 22 ಯೂಸ್ ಮಾಡ್ತಿದೀನಿ ಇದು ನೀವೇ ಸೆಲೆಕ್ಟ್ ಮಾಡಿದಂತ ಲಿಪ್ಸ್ಟಿಕ್ ಇದು ಫ್ರೆಂಡ್ಸ್ ಇವಾಗ ಫುಲ್ ಮೇಕಪ್ ಆಗಿದೆ ನಾನು ಇವಾಗ ನಾನು ಹೇಳಿದೆ ಯಾವಾಗಲೂ ಪಾರ್ಟಿ ಮೇಕಪ್ ಅಂತ ಸೋ ಪಾರ್ಟಿ ಮೇಕಪ್ ಆಗಿರೋದ್ರಿಂದ ಮೇಕಪ್ ತುಂಬಾ ಚೆನ್ನಾಗಿರಬೇಕು ಎಂಡ್ ವರೆಗೂ ಅದಕ್ಕೋಸ್ಕರ ನಾನು ಇವಾಗ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ ನಾನು ಫೇಸಸ್ ಕೆನಡಾ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ ನಾನು ಡ್ರೆಸ್ ಎಲ್ಲ ಹಾಕೊಂಡು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇವಾಗ ನಾನು ಫುಲ್ ರೆಡಿ ಆಗಿಬಿಟ್ಟು ನಂದು ಫೈನಲ್ ಲುಕ್ ಎಲ್ಲ ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಬ್ಯೂಟಿ ಟಿಪ್ ಕೂಡ ಇರುತ್ತೆ ಅದನ್ನು ಕೂಡ ನಾನು ಫುಲ್ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ನನ್ನ ಫೈನಲ್ ಔಟ್ಫಿಟ್ ಮತ್ತೆ ಲುಕ್ಕು ಈ ಲುಕ್ನ ನೀವು ಈ ನ್ಯೂ ಇಯರ್ ಪಾರ್ಟಿಗೆ ಆರಾಮಾಗಿ ಈಸಿಯಾಗಿ ಅಚೀವ್ ಮಾಡ್ಕೋಬಹುದು ಹಾಗೆಯೇ ನಾವಾಗಲೇ ಹೇಳಿದೆ ಪಪ್ಪಲಲ್ಲಿ ಸೇಲ್ ಹೋಗ್ತಾ ಇದೆ ಏನಾದರೂ ಪ್ರಾಡಕ್ಟ್ಸ್ ಬೈ ಮಾಡೋದಿದ್ರೆ ಹೋಗಿ ಬೈ ಮಾಡಿ ನಾನು ಎಲ್ಲ ಡೀಟೇಲ್ಸ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಾನು ಈ ನ್ಯೂ ಇಯರ್ ಪಾರ್ಟಿಗೆ ಈ ರೀತಿಯೇ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನ್ಯೂ ಇಯರ್ ಪಾರ್ಟಿ ವ್ಲಾಗ್ ನೋಡಬೇಕು ಅಂದರೆ ನೀವು ವೆಯ್ಟ್ ಮಾಡಲೇಬೇಕು ಸ್ವಲ್ಪ ವೆಯ್ಟ್ ಮಾಡಿ ಆ ವ್ಲಾಗ್ಗೋಸ್ಕರ ಇವಾಗ ನಾನು ಫುಲ್ ಔಟ್ಫಿಟ್ ಎಲ್ಲ ತೋರಿಸೋದಕ್ಕಿಂತ ಮುಂಚೆ ಒಂದು ಬ್ಯೂಟಿ ಟಿಪ್ ಹೇಳ್ತೀನಿ ಬ್ಯೂಟಿ ಟಿಪ್ ಏನಂದರೆ ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಸ್ಪಾಂಜ್ ಅಥವಾ ಬ್ಯೂಟಿ ಬ್ಲೆಂಡರ್ ಏನು ಹೇಳ್ತೀವಿ ಅದನ್ನು ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಚೆನ್ನಾಗಿ ಸ್ಕ್ವೀಜ್ ಮಾಡಿ ಅಂದರೆ ಚೆನ್ನಾಗಿ ನೀರೆಲ್ಲ ತೆಗೆದು ಸ್ವಲ್ಪ ಹೊತ್ತು ಆದಮೇಲೆ ಯೂಸ್ ಮಾಡಿ ನಿಮ್ಮ ಮೇಕಪ್ನ ಅಂದರೆ ಫೌಂಡೇಶನ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು ಈ ಬ್ಯೂಟಿ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಫುಲ್ ಆ್ಯಂಡ್ ಕಂಪ್ಲೀಟ್ ಮೇಕಪ್ ಲುಕ್ನ ತೋರಿಸ್ತೀನಿ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ಅದೇನಂದರೆ ನೀವು ಈ ಸೇಮ್ ಮೇಕಪ್ ಲುಕ್ಗೆನೆ ನೀವು ಬಿಂದೆ ಇಟ್ಕೊಂಡು ಟ್ರೆಡಿಷನಲ್ ಔಟ್ಫಿಟ್ ಹಾಕೊಂಡ್ರೆ ಟ್ರೆಡಿಷನಲ್ ಮೇಕಪ್ ಲುಕ್ ಆಗುತ್ತೆ ಅದು ಆ ಥರ ಕೂಡ ನೀವು ಮಾಡ್ಕೊಬೋದು
फ्रेंड्स इवत्तिन मेकअप लुक निम्गेल्लरिगू इष्ट आगिदे अंत अंदुकोंडिदीनि ಈ ಮೇಕಪ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಹೇಳಿದ ಲಿಪ್ಸ್ಟಿಕ್ನೇ ನಾನು ಇವತ್ತು ಹಚ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅಂದ್ರೆ ನನ್ನ ವಿಡಿಯೋಸ್ ಬಗ್ಗೆ ನಿಮಗೆ ಏನು ಗೊತ್ತಾಗಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿದ್ರೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ನಾನು ಮಾಡ್ತಿರೋ ಕಂಟೆಂಟ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಗಾಯ್ಸ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಹಾಗೇನೇ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಎಲ್ಲರಿಗೂ ನಾನು ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ನ್ಯೂ ಇಯರ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತೀರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ